1 cup enne garam masala biryani powder dhaniya powder arshana powder tuppa mosuru hiruli 1 cup tomato 1 cup belluli 1/4 cup 1/4 cup shunti hachirodu 4 menshinkai pudina kotamri sappu menshinkai rubake 1 kg chicken 1 kg hakki iga grind madake 1/4 cup shunti 1/4 cup ashtu belluli menshinkai 6 rinda 7 hasi menshinkai 6 rinda 7 pudina 1/4 ಭಾಗ ಪುದೀನ ರುಬ್ಬಕ್ಕೆ 1/4 ಭಾಗ ಎಣ್ಣೆಗೆ ಹಾಕಕ್ಕೆ ಕಾಲ್ ಭಾಗದಷ್ಟು ಮಾತ್ರ ಕೊತ್ತಂಬರಿ ಸೊಪ್ಪು ಪುದೀನ ಅದರಲ್ಲಿ ಕಾಲ್ ಭಾಗ ಆಗಷ್ಟು ಮಾತ್ರ ಕೊತ್ತಂಬರಿ ಸೊಪ್ಪು ಪುದೀನ ಜಾಸ್ತಿ ಇರಬೇಕು ಕ್ವಾಂಟಿಟಿ ಇದನ್ನ ಈ ಗ್ರೈಂಡ್ ಮಾಡ್ಕೊಳ್ಳೋಣ ಓಕೆ ಗ್ರೈಂಡ್ ಆಗಿದೆ ಓ ಈಗ ಒಂದು ಪಾತ್ರೆ ಇಡೋಣ ಪಾತ್ರೆ ಹೀಟ್ ಆದಮೇಲೆ 1 ಕಪ್ ಎಣ್ಣೆ ತಗೋಣ 1 ಕಪ್ ಎಣ್ಣೆ ಹಾಕೋಣ ಎಣ್ಣೆ ಹೀಟ್ ಆದಮೇಲೆ ಸ್ವಲ್ಪ ಹೀಟ್ ಆದಮೇಲೆ ಫುಲ್ ಹೀಟ್ ಆಗಬಾರ್ದು ಈಗ ನಾವೇನು ಗರಂ ಮಸಾಲ ಅಂತ ತೆಕ್ಕೊಂಡಿದ್ದೀವೋ ಆ ಪಲಾವ್ ಎಲೆ ಕಸ್ತೂರಿ ಮೇಥಿ ಚಕ್ಕೆ ಲವಂಗ ಜಾಗಾಯಿ ಮತ್ತೊಂದೆರಡು ಓಕೆ ಅದು ಸ್ವಲ್ಪ 1/4 ಭಾಗ ಮಾತ್ರ ಫ್ರೈ ಆಗಬೇಕು ಬೇಗ ಎಣ್ಣೆ ಕಪ್ಪಾಗ್ಬಿಡುತ್ತೆ ಸೊ ಅದು ಫ್ಲೇವರ್ ಹೊರಟೋಗುತ್ತೆ ಈಗ ಪುದೀನ ತಗೊಳ್ಳೋಣ ಪುದೀನ ಹೆಚ್ಚಿರೋದು ಅದನ್ನು ಎಣ್ಣೆಗೆ ಹಾಕ್ಕೊಳ್ಳೋಣ ಸ್ವಲ್ಪ ಫ್ರೈ ಆಗಲಿ ಈ 1 ಕಪ್ ಅಷ್ಟು ಈರುಳ್ಳಿ ಈರುಳ್ಳಿ ಕಮ್ಮಿ ಇರಬೇಕು 1 ಕೆಜಿಗೆ 1/2 ಈರುಳ್ಳಿ ಆದರೆ ಸಾಕು ಈರುಳ್ಳಿ ಜಾಸ್ತಿ ಆದರೆ ಸ್ವೀಟ್ನೆಸ್ ಜಾಸ್ತಿ ಆಗಿರುತ್ತೆ 2 ಈರುಳ್ಳಿ ಹಾಕಿದ್ದೀನಿ ಈಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಈಗ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ ಇದ್ರ ಜೊತೆಯಲ್ಲಿ ನಾನು ಹೆಚ್ಚಿಟ್ಕೊಂಡಿರ್ತಲ್ಲ 4 ಚಿಲ್ಲಿ ಮೆಣಸಿನ್ಕಾಯಿ ಹಾಕೋಣ ಬ್ರೌನಿಶ್ ಆಗಲಿ ಓಕೆ ಈಗ ಆಗಿದೆ ಈಗ ಟೊಮ್ಯಾಟೊ ಹಾಕ್ಕೊತಾ ಇದ್ದೀನಿ 1 ಕಪ್ ಅಷ್ಟು ಇದು ಅಷ್ಟೇ 2 ಟೊಮ್ಯಾಟೊ ಮೀಡಿಯಮ್ ಸೈಜಿಂದು ಇದನ್ನು ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಸಾಫ್ಟ್ ಆಗುತ್ತೆ ತನಕ ಎಣ್ಣೆ ಬಿಟ್ಕೋಬೇಕು ಅದು ಟೊಮೆಟೊ ಎಲ್ಲ ಸಾಫ್ಟ್ ಆಗ್ಬೇಕು ಈಗ ಎಣ್ಣೆ ಬಿಟ್ಕೊಂಡಿದೆ ಈಗ ನಾನು ಬಿಟ್ಟಿಟ್ಕೊಂಡಿದ್ದಂಥ ಪೇಸ್ಟ್ನ ಹಾಕ್ತಾ ಇದ್ದೀನಿ ಏನು ಪುದೀನ ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿ ಪುದೀನ ಪೇಸ್ಟ್ ಹಸಿಮೆಣಸಿನ್ಕಾಯಿ ಪೇಸ್ಟ್ ನಾನು ಹಾಕ್ತಾ ಇದ್ದೀನಿ
ಇದು ಫುಲ್ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು. ನೋಡಿ ಕಲರ್ ಚೇಂಜ್ ಆಗಿದೆ, ಹಸಿ ವಾಸನೆ ಎಲ್ಲ ಹೋಗಿದೆ. ಈಗ ಚಿಕನ್ ಹಾಕೋಬೇಕು. ಆಲ್ಮೋಸ್ಟ್ ಆಲ್ ಚಿಕನ್ ಮುಕ್ಕಾಲು ಭಾಗ ಇದರಲ್ಲಿ ಬೆಳಿಬೇಕು. ಈ ಮಸಾಲೆ ಎಲ್ಲ ಬೆಳಿಬೇಕಾಗುತ್ತೆ. ಕಾಲು ಭಾಗದಷ್ಟು ಮಾತ್ರ ಇಟ್ಕೋಬೇಕು ಬೆಳಿಗ್ಗೆ ರೈಸ್ ಹಾಕೋದ್ರೆ. ತುಂಬ ಮಿಕ್ಸ್ ಮಾಡಬಾರ್ದು ಚಿಕನ್ ಒಳಗೋಗುತ್ತೆ. ಈಗ ಸಾಲ್ಟ್ ಹಾಕೋಣ, ಕಲ್ಲುಪ್ಪು ಆದಷ್ಟು ಕಲ್ಲುಪ್ಪು ಯೂಸ್ ಮಾಡಿ. ಈಗ ಅರಶಿನ ಪೌಡರು ಮತ್ತು ಬಿರಿಯಾನಿ ಪೌಡರು, ಧನಿಯಾ ಪೌಡರ್ ಸಾರಿ, ಇದು ಬಿರಿಯಾನಿ ಪೌಡರು. ಈಗ ಮೊಸರು ಒಂದು ಕಪ್ ಅಷ್ಟು, ಬಿರಿಯಾನಿ ಪೌಡರ್ ಒಂದು 3 ಸ್ಪೂನ್ಸು, ಧನಿಯಾ ಪೌಡರ್ 1 ಸ್ಪೂನ್ ಆದರೆ ಸಾಕು, ಅರಶಿನ ಪೌಡರ್ 1/4 ಸ್ಪೂನ್ ಆದರೆ ಸಾಕು. 1 ಕೆಜಿ ಬಿರಿಯಾನಿಗೆ ಸೊ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ. ಸೊ ಇದರಲ್ಲಿ ಬೇಯಕ್ಕೆ ಬಿಟ್ಬಿಡೋಣ, ಒಂದು 3/4 ಭಾಗದಷ್ಟು ಇದರಲ್ಲೇ ಬೇಯಬೇಕು. ಓಕೆ, ಬೆಂದಿದೆ ಆಲ್ಮೋಸ್ಟ್. ಈಗ ನೋಡಿ ಇದರಲ್ಲಿ ನೀರು ಆಲ್ಮೋಸ್ಟ್ ಆಲ್ ಒಂದು 1/2 ಗ್ಲಾಸಷ್ಟು ಇದೆ ನೀರು. ಸೊ ನಾವು ನೋಡಿಕೊಂಡು ನೀರನ್ನ ಹಾಕಬೇಕಾಗುತ್ತೆ. ಆಲ್ಮೋಸ್ಟ್ ಕುಕ್ ಆಗಿದೆ ಚಿಕನ್ನು. ಈಗ ಅಕ್ಕಿ ಹಾಕ್ಕೊಳ್ಳೋಣ. ಈಗ ಅಕ್ಕಿ ಹಾಕಿದ್ವಿ, ಒಂದು ನೋಡ್ಬೇಕು ನೋಡ್ರಿ, ಒಂದು ಬೌಲಷ್ಟು ನಾನು ಅಕ್ಕಿ ಫುಲ್ ಹಾಕಿದ್ದೀನಿ, ಅಂದರೆ 1 ಕೆಜಿ. ಅದಕ್ಕೆ ನೀರು ಆಲ್ರೆಡಿ ಇದೆ. ಈಗ ನೋಡಿ ಇಷ್ಟಿದೆ ನೀರು. ಸೊ ಇವಾಗ ನಾವು ನೋಡ್ಕೊಂಡು ಹಾಕಬೇಕು. ನೋಡಿಕೊಂಡು ಅಂದರೆ ಅದರಲ್ಲಿ ಒಂದು ಬೌಲಲ್ಲಿ ಒಂದು ಫುಲ್ ಬೌಲು, ಇನ್ನೊಂದು 1/2 ಬೌಲ್ ಹಾಕೋಣ ಸಾಕು, ಸರಿ ಹೋಗೋಣ. ಸ್ವಲ್ಪ ಮಿಕ್ಸಪ್ ಹಾಕಿದ್ದೀನಿ. ಈಗ ನೋಡಿ ಒಂದು ಬೌಲ್ ಹಾಕಿದ್ದೀನಿ, ಪೂರ್ತಿಯಾಗಿ ಒಂದು ಬೌಲ್ ಹಾಕಿದ್ದೀನಿ. ಈಗ 1/2 ಬೌಲ್ ಹಾಕ್ತಾ ಇದ್ದೀನಿ. ಆಲ್ರೆಡಿ ನೀರಿದೆ, 1/2 ಬೌಲಷ್ಟು ನೀರಿದೆ. ಸೊ ಅದಕ್ಕೆ 1/2 ಬೌಲ್ ಹಾಕಿದ್ದೀನಿ ನೀರು. ಸೊ ಈಗ ಮಿಕ್ಸ್ ಮಾಡೋಣ. ಈಗ ನೋಡಿ ಸ್ವಲ್ಪ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಈಗ ನಾವು ಜಸ್ಟ್ ಒಂದ್ಸರಿ ಟೇಸ್ಟ್ ಮಾಡಿ ನೋಡೋಣ, ಆ ವಾಟ್ರಲ್ಲಿ ಎಲ್ಲ ಉಪ್ಪು ಖಾರ ಎಲ್ಲ ಸರಿಯಾಗಿದೆಯೇನೋ ನೋಡೋಣ ಟೇಸ್ಟ್ ಮಾಡಿ. ಸೊ ಏನಾದರೂ ಕಮ್ಮಿ ಇದ್ದರೆ, ಉಪ್ಪು ಆಗಲಿ ಖಾರ ಆಗಲಿ ಕಮ್ಮಿ ಇದ್ದಾವಾಗ ಈಗ ನಾವು ಹಾಕ್ಕೋಬೋದೆಲ್ಲ. ಈಗ ನೋಡಿ ಎಲ್ಲ ಆಲ್ಮೋಸ್ಟ್ ಆಗ್ತಾ ಬಂದಿದೆ, ಕಲ್ಬಂಗ ಬೆಂದಿದೆ. ಹಾಂ, ಈಗ ದಮ್ ಹಾಕೋ ಸಮಯ. ಈಗ ಒಂದು ಹಳೆಯದು ಹೆಂಚಿರುತ್ತಲ್ವ ಮನೆಯಲ್ಲಿ ತವ, ಆ ತವಾನಿಟ್ಟು ಫಸ್ಟು ಹೀಟ್ ಮಾಡೋಣ. ಹೀಟ್ ಮಾಡಾದಮೇಲೆ ಹೀಟ್ ಆದಾಗ ಈಗ ಪಾತ್ರೆ ತೆಗೆದು ಅದ್ರ ಮೇಲೆ ಇಡೋಣ. ಸೊ ಈ ರೀತಿ ಮಾಡೋದ್ರಿಂದ ತಳ ಹಿಡಿಯೋದಿಲ್ಲ, ಅಂಟಿಸಲ್ಲ ಪಾತ್ರೆಗೆ. ಈಗ ಬಟ್ಟೆ, ಒಂದು ದಪ್ಪ ಬಟ್ಟೆ ತಗೊಂಡು ಅದರ ಮೇಲೆ ಕ್ಲೋಸ್ ಮಾಡೋಣ. ಸೊ ಇದು ಬೆಸ್ಟ್ ಅಂತ ಅನಿಸುತ್ತೆ, ಬೇಗನೆ ಆಗುತ್ತೆ. ಈಗ ಕೊತ್ತಂಬರಿ ಸೊಪ್ಪು ಹಾಕೋಣ ಫೈನಲ್ಲು. ತುಪ್ಪ ಹಾಕೋಣ ಮೇಲೆ, ಒಂದು ನಿಮ್ಮಿಷ್ಟ, ನಿಮ್ಗೆ ಎಷ್ಟು ಬೇಕೋ ಹಾಕ್ಕೊಳ್ಳಿ. ನಾನು ಇಲ್ಲೊಂದು 3 ಸ್ಪೂನ್ ಹಾಕ್ತಾಯಿದ್ದೀನಿ, ಒಂದು 2 ಸ್ಪೂನು.
ಈಗ ಒಂದು ಬಟ್ಟೆ ತೊಗೋಣ, ತಿಕ್ಕಾಗಿರೋ ಬಟ್ಟೆ ತೊಗೋಣ. ಸ್ವಲ್ಪ ದಪ್ಪ ಬಟ್ಟೆ ತೊಗೊಂಡು ಹಾಕಿದ್ರೆ ಸೊ ಅದರ ಹಬೆ ಹೊರಗಡೆ ಬರಲ್ಲ. ಓಕೆ, ಈಗ ಒಂದು ಪ್ಲೇಟ್ ಹಾಕೋಣ. ಪ್ಲೇಟ್ ಹಾಕಿ ಅದರ ಮೇಲೆ ಭಾರ ಇರೋವಂಥದ್ದು ಏನಾದರೂ ಇಡೋಣ. ಓಕೆ, ಈಗ ರೈಸ್ ಮಾಡಿ ಒಂದು ಸ್ವಲ್ಪ ಹೊತ್ತು, ಒಂದೆರಡು ಸೆಕೆಂಡ್ ರೈಸ್ ಮಾಡಿ, ಸ್ಟವ್ ಆಫ್ ಮಾಡಿ. ಈಗ ರೆಡಿ ಆಗಿದೆ. ಒಂದು 10 ಮಿನಿಟ್ಸ್ ಆಗಬೇಕು, ರೆಡಿ ಆಗಿರುತ್ತೆ. ಈಗ ತೆಗೆಯೋಣ, ನೋಡಿ ಆಲ್ಮೋಸ್ಟ್ ಕುಕ್ ಆಗಿದೆ. ವಾವ್, ಚೆನ್ನಾಗಿದೆ ನೋಡಲಿಕ್ಕೆ, ಚೆನ್ನಾಗಿದೆ. ಓಕೆ, ಇದನ್ನು ಮಿಕ್ಸಪ್ ಮಾಡೋಣ, ಯಾಕೆ ಅಂದರೆ ತುಪ್ಪ ಹಾಕಿದ್ದೀವಲ್ಲ ಮೇಲೇ ಇರುತ್ತೆ, ಹಾಗಾಗಿ ಮಿಕ್ಸಪ್ ಮಾಡಿ ಈಗ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಒಂಚೂರು ಅಂಟಿಸ್ತಾ ಇಲ್ಲ ಇದೆ ಪಾತ್ರೆಗೆ. ಓಕೆ, ಹಾಕೋಣ. ಈಗ ವಿಲೇಜ್ ಸ್ಟೈಲ್ ಬಿರಿಯಾನಿ ರೆಡಿಯಾಗಿದೆ. ಎಷ್ಟು ಸಿಂಪಲ್ ಅಲ್ವಾ? ಟ್ರೈ ಮಾಡಿ ಒಂದ್ಸರಿ.